ದೃಷ್ಟಿ ಬಂಟು ಸುದಿ, ಸೆಕೆಂಡ್ ಟೈಮ್ ಕಾಲ್ ಮಾಡ್ತಿರೋದು, ಪಿಕ್ ಮಾಡು. ಅವಳಿಗೆ ವಿಪರೀತ ಸಿಟ್ಟು ನಿಮ್ಮ, ಜಗಳ ಶುರು ಮಾಡ್ತಾಳೆ. ಬೇಡ ಬಿಡು. ಐ ಫೀಲ್ ಪಿಟಿ ಫಾರ್ ಯು. ಸುಮ್ಮನೆ ರಿಸ್ಕ್ ತಗೋಬೇಡ, ಕಾಲ್ ಪಿಕ್ ಮಾಡು. ಓಕೆ, ಒಂದು ಸೆಕೆಂಡ್. ಜನೀರ್, ಬೇಗ ನೀರು ತಗೊಂಬ. ಬಂದೆ. ಬೇಗ ಬೇಗಪ್ಪ. ದೃಷ್ಟಿ, ದೃಷ್ಟಿ ಏನಮ್ಮ? ಕಂದ, ಕಂದ ತಗೋ, ನೀರು ಕೊಡಿ. ತಾಯಿ ಹಾಸನಾಂಬೆ ತಮ್ ಕೈ ಬಿಡಲ್ಲ ಕಂದ. ಸರಿ ನೀತಮ್ಮ. ನೋಡಿ, ಲಂಚದ ಆಸೆಗೆ ಬಾಯಿ ಬಿಡೋ ಬಕಾಸುರ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಸೀರೆ ಎಳೆಯೋ ದುಶಾಸನ ಅಂತ ಗೊತ್ತಿರ್ಲಿಲ್ಲ. ಅವ್ನ್ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷಣೆ ಆಗಿದೆ. ನೀವು ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳ್ತೀನಿ ನಮ್ ಸಾಹೇಬ್ರನ್ನ. ಏಯ್, ಮುಚ್ಚು ಬಾಯ್, ಸೈಲೆಂಟ್. ಇವ್ರನ್ನ ಕರ್ಕೊಂಡು ನಮ್ ಸೀಸ್ ಮಾಡಿರೋ ಸ್ಟಾಕ್ ಎಲ್ಲಿದೆ ಅಂತ ತಿಳ್ಕೊಂಡು ಲಾರಿನ ಬಳ್ಳಾರಿಗೆ ತಗೊಂಡು ಹೋಗ್. ದತ್ತ, ಕೆಲ್ಸ ಆಯ್ತಲ್ಲ, ಹೊರಡೋಣ. ನಿಮ್ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ ಸರ್. ಹಾಗೆಲ್ಲ ಮಾಡಬಾರ್ದು, ಸಮಾಧಾನ ಮಾಡ್ಕೊ, ಧೈರ್ಯವಾಗಿರ್ಬೇಕು. ದತ್ತ, ಹೊರಡು. ಅಡಿ, ಒಂದು ನಿಮಿಷ ನೋಡಿ. ನಾವು ಬೆಂಗಳೂರಿಂದ ಹೊರಟಾಗಿಂದ ಅವ್ನ್ ನಮ್ ಬೆನ್ ಹಿಂದೆನೆ ಬಿದ್ದಿದ್ದಾನೆ. ಮುಂದೆ ಎಲ್ಲಿ ಹೋದ್ರು ಅವ್ನ ಕಾಟ ತಪ್ಪಿದಲ್ಲ ಅನ್ಸುತ್ತೆ. ದಯವಿಟ್ಟು ನಮ್ನ ನಿಮ್ ಜೊತೆನೆ ಕರ್ಕೊಂಡು ಹೋಗಿ. ನಿಮ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ದೂರ ಎಲ್ಲಾದ್ರೂ ನಮ್ನ ಬಿಟ್ಬಿಡಿ. ನಿಮ್ ಪುಣ್ಯ ಬರುತ್ತೆ. ಹಾಗೆಲ್ಲ ಜೊತೆ ಕರ್ಕೊಂಡು ಹೋಗಕ್ಕಾಗಲ್ಲ. ಅದರಂಗಿ, ಕರ್ಕೊಂಡು ಹೋಗೋಣ. ನಮ್ ಕಾರ್ಲೆ ಕೂರ್ಸ್. ಎಲ್ಲಿದ್ದೀರಾ ಸುದರ್ಶನ್? ಬೆಳಗಿನ ಜಾವ ಆಗ್ತಾ ಬಂತು, ಇನ್ನೂ ಮನೆಗ್ ಬಂದಿಲ್ಲ. ಡ್ಯಾಡಿ ಡ್ಯಾಡಿ ಅನ್ಕೊಂಡು ಊಟ ಮಾಡ್ದೆ ಹಾಗೆ ಮಲಗಿದಾಳ್ ಗೊತ್ತಾ? ಕೊನೆ ಪಕ್ಷ ನಿಮ್ಗ ಮಗು ಜೊತೆ ಅರ್ಧ ಗಂಟೆ ಟೈಮ್ ಕಳಿಬೇಕು ಅಂತಾನು ಅನ್ಸಲ್ವಾ? ಹಾಗಲೇ ಅಮ್ಮ, ಅದು ಇಲ್ಲಿ ವಿಪರೀತ. ನನಗೆ ಕೆಲ್ಸ ಇತ್ತು ಅಂತ ಮಾತ್ರ ಹೇಳ್ಬೇಡಿ. ಕೆಲ್ಸ ಮಾಡೋದಕ್ಕಂತಾನೆ ನನ್ ತಮ್ಮ ಬೆಂಗಳೂರ್ಗ್ ಹೋಗಿರೋದು. ಸ್ಟಾಕ್ ಬಂದಿಲ್ಲ ಅಂದ್ರೆ ಶಾಪ್ ಅಲ್ಲಿ ಹೆಂಗ್ರಿ ಕೆಲ್ಸ ಇರೋದು ನಿಮ್ಗೆ? ಕಮೌನ್ ಹನಿ, ನನಗೆ ಬರೀ ಶಾಪ್ ಕೆಲಸ ಒಂದೇ ಇದೆ ಅಂತ ಅಂದ್ಕೊಂಡಿದ್ಯಾ? ದತ್ತ ಬಾಯ್ ಮಾಡ್ತಿದ್ದ ಹಳೆ ಕೆಲ್ಸಗಳ ಅಕೌಂಟ್ಸ್ ನೋಡ್ಕೋಬೇಕು. 24 ಗಂಟೆನೂ ಸಾಲ್ತಿಲ್ಲ ನೋಡು. ನಾನಿನ್ನು 10-11 ಗಂಟೆ ಅಂದ್ಕೊಂಡಿದ್ದೆ. ಊಟನಾ?
ಒಂದೇ ಒಂದ್ ಹಗ್ಲು ಒಟ್ಟೊಳಕ್ ಹೋಗಿಲ್ಲ ಗೊತ್ತಾ ನಿನಗೆ? ಯಾವ್ಯಾವ ಅಕೌಂಟಲ್ಲಿ ಎಷ್ಟೆಷ್ಟು ಹಣ ಉಳಿಸ್ಬೋದು, ಎಷ್ಟೆಷ್ಟು ಹಣ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡಿ ನಿನ್ನ ಹೆಸರು ಸೇವ್ ಮಾಡಬಹುದು ಅಂತ ಲೆಕ್ಕ ಹಾಕ್ತಿದ್ರೆ ನೀನ್ ನೋಡಿದ್ರೆ ನನ್ನ ಮೇಲೆ ಡೌಟ್ ಪಡ್ತಾ ಇದೆಯಲ್ಲ. ಅದ್ ಹಾಗಲ್ಲ ಸುದರ್ಶನ್, ನೀವ್ ಇನ್ನೂ ಬಂದಿರ್ಲಿಲ್ವಲ್ಲ. ಹತ್ತು ಜನರು ಮಾಡೋ ಕೆಲಸನ ಒಬ್ಬನೇ ಮಾಡ್ತಾ ಅವ್ರು ಕೊಡ್ಬೇಕಾಗಿರೋ ದುಡ್ಡನ್ನೆಲ್ಲ ಉಳಿಸ್ತಾ ಇದೀನಿ. ಅವ್ರ ದುಡ್ಡ ನಿನ್ನ ಹೆಸರು ಸೇವ್ ಮಾಡೋದು ಹೇಗೆ ಅಂತ ಲೆಕ್ಕ ಆಗ್ತಾ ಇದ್ರೆ ಏನ್ ಸ್ವೀಟ್ ಆಡ್ ನೀನು? ಬಿಡಿ ಸುದರ್ಶನ್, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವಲ್ಲ ಅಂತ ಕೇಳಿದೆ. ನನ್ಗೆ ನಿಮ್ ಮೇಲೆ ಅನುಮಾನ ಏನು ಇಲ್ಲ. ಪಾಪ, ನನ್ಗೋಸ್ಕರ ನೀವ್ ಇಷ್ಟನ್ನ ಕಷ್ಟಪಡ್ತಾ ಇದ್ದೀರಾ? ನಿನ್ ಇವಾಗ ಮಲ್ಗು ಸ್ವೀಟ್ ಆಟ್, ನಾನಿನ್ನ ಬೆಳಿಗ್ಗೆ ಬಂದು ನೋಡ್ತೀನಿ, ಓಕೆನಾ? ಹಾ, ಲವ್ ಯು ಸ್ವೀಟ್ ಆಟ್, ಲವ್ ಯು. ನಾನು ಹೇಳಿಲ್ವಾ ಒಂದೇ ಸಮ ಜಗಳ ಮಾಡ್ತಾಳೆ ಅಂತ? ಈಗ ನೋಡು, ಜಗಳ ಆಡಿ ನನ್ನ ಮನ್ಸಿಗೆ ಹರ್ಟ್ ಮಾಡಿದ್ಲು. ಮನೇಲಿ ನನಗೆ ನೆಮ್ಮದಿ ಇಲ್ದಂಗೆ ಆಗಿದೆ ನಿಮ್ಮ. ಅವಳ ತಮ್ಮ ಒಬ್ಬ ರೌಡಿ ಆಗಿಲ್ದೆ ಇದ್ದಿದ್ರೆ ಅವಳನ್ನ ಯಾವತ್ತೋ ಬಿಟ್ಟು ನಿನ್ನ ಕರ್ಕೊಂಬಂದು ಇಟ್ಕೋತಾ ಇದೆ. ಸಮಾಧಾನ ಮಾಡ್ಕೋ ಸುದಿ, ಐ ಲವ್ ಯು. ಐ ಲವ್ ಯು ಟು ನಿಮ್ಮ. ಆ ಸೈಕೋ ಯಾಕೆ ನಿಮ್ಮಿಂದ ಬಿದ್ದಿದ್ದ? ಅದು ನಮ್ ದೃಷ್ಟಿ. ಏನಂದ್ರಿ? ಅದು ಅಧಿಕಾರದಲ್ಲಿ ಇರೋರು ಸ್ವಾಮಿ, ಅಮ್ಮ ಇತ್ರಿಗೆ ಏನ್ ಮಾಡ್ತಾರೆ ಹೇಳಿ. ಅಯ್ಯೋ ಅನ್ನಿಸ್ಬಿಟ್ಟ, ಚಿತ್ರ ಹಿಂಸೆ ಕೊಟ್ಬಿಟ್ಟ. ನೀವು ಸರಿಯಾದ ಸಮಯಕ್ಕೆ ಬಂದು ಅಮ್ಮ ಕಾಪಾಡ್ಬಿಟ್ಟ. ದತ್ತ, ಗಾಡಿ ಇಲ್ಲಿ ಸೈಲೆಂಟ್ ಇಲ್ದೆ ಗಾಡಿ ಪೂರ್ತಿ ಸೈಲೆಂಟ್ ಆಗಿದೆ ಅಲ್ವಾ? ದತ್ತ ಅವನ ನೆನ್ಸ್ಕೋತಾ ಇದ್ದಾಗ ಅವನೇ ಫೋನ್ ಮಾಡಿದಾನೆ. ಈಗೇನಾದ್ರೂ ಫೋನ್ ಪಿಕ್ ಮಾಡ್ಬಿಟ್ರೆ ಪಕ್ಕ ತಲೆ ತಿಂತಾರೆ. ವಜರಂಗಿ, ಜಯ ಕಾಳಮ್ಮನ ಊರ ಕಡೆ ಹೋಗ್ತಿದ್ದೀವಿ, ಹಾಗೆ ಮೀಟ್ ಮಾಡ್ಬಿಟ್ಟು ಹೋಗೋಣ. ಸರಿ ದತ್ತ. ದತ್ತ, ಇಷ್ಟೊತ್ತಲ್ಲಿ ನಾವಲ್ಲಿ ಹೋದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ದುಡ್ಡನ್ನ ಅವರ ಮನೆ ಕಳಿಸ್ಬಿಡ್ಲಿ ಬಿಡು, ನಾವಲ್ಲಿ ಹೋದ್ರೆ ಸರಿ ಇರಲ್ಲ.